ನನ್ನ ಹೆಸರು ಮಲ್ಲಿಕಾರ್ಜುನ ಅಂದ್ಬಿಟ್ಟು, ಅಸ್ಟೆಂಟ್ ಡೈರೆಕ್ಟರ್ ಫುಡ್ ಆ್ಯಂಡ್ ಸೇಲ್ ಸಪ್ಲೈ ಕೆ ಜಿ ಎಫ್ ಐ ಆರ್ ಏರಿಯಾ. ಇದನ್ನು ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಹಿಂದು ಕೋಲಾರ ಕನ್ನಡ ದಿನಪತ್ರಿಕೆಯವರ ಶ್ರೀ ಬಾಲನ್ ಎನ್ನುವರು ನಮಗೆ ಫೋನ್ ಮಾಡ್ತಾರೆ. ಫೋನಲ್ಲಿ ಪಂಡಾರ್ ಲೈನ್ ವಾರ್ಡ್ ಹತ್ರ ಗ್ಯಾಸು ಅನ್ನ ಥರ ಇದಾಗಿ ರಿಫಿಲಿಂಗ್ ಮಾಡ್ತಾಯಿದ್ದಾರೆ ಅಂತ ನಮ್ಗೆ ಮಾಹಿತಿ ಕೊಡ್ತಾರೆ. ಆ ಮಾಹಿತಿ ಆಧಾರದ ಮೇಲೆ ನಾವು ಮತ್ತು ನಮ್ಮ ಫುಡ್ ಇನ್ಸ್ಪೆಕ್ಟರ್ ರಘುರವರು ಈ ಒಂದು ಪ್ರದೇಶಕ್ಕೆ ಬರ್ತೀವಿ. ಈ ಪ್ರದೇಶ ಬರ್ತಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಗ್ಯಾಸ್ ರಿಫಿಲ್ ಮಾಡ್ತಿದ್ದಂಥ ವ್ಯಕ್ತಿ ತಪ್ಪು ಸಮ ಓಡೋಗ್ಬಿಡ್ತಾನೆ. ನಾವು ಬಂದ ತಕ್ಷಣ ಓಡೋಗ್ತಾನೆ. ನಾವು ಇಲ್ಲಿ ಬಂದು ಪರಿಶೀಲನೆ ಮಾಡಲಾಗಿ ಸುಮಾರು 76 ಕಮರ್ಷಿಯಲ್ ಸಿಲಿಂಡ್ರ್ಗಳು ಇರ್ತವೆ ಹಾಗೂ ಸುಮಾರು 50 ಡೊಮೆಸ್ಟಿಕ್ಕು ಎಚ್ ಪಿ ಗ್ಯಾಸ್ ಕಂಪ್ನಿದು ಮತ್ತು 10 ಡೊಮೆಸ್ಟಿಕ್ಕು ಪ್ರೈವೇಟ್ ಗ್ಯಾಸ್ ಕಂಪ್ನಿ ಇರ್ತದೆ. ಒಟ್ಟು 136 ಸಿಲಿಂಡ್ರ್ಗಳು ಈ ಜಾಗದಲ್ಲಿ ಇರ್ತದೆ ಹಾಗೂ ಒಂದು ವೆಹಿಕಲ್ ಇರ್ತದೆ. ಆ ವೆಹಿಕಲ್ನಲ್ಲೂ ಸುದಾ ಈ 136 ಸಿಲಿಂಡ್ರಲ್ಲಿ ಸುಮಾರು ಸಿಲಿಂಡ್ರು ವೆಹಿಕಲಲ್ಲಿ ಇರ್ತದೆ. ಗಾಡಿ ನಂಬರ್ K03 ALO 655 ಟವೈರಾ ಅನ್ನೋ ಒಂದು ಗಾಡಿ ಇರ್ತದೆ. ಈ ಎಲ್ಲ ಇದನ್ನು ಸುದಾ ಈಗ ಪೊಲೀಸ್ ಸಮಕ್ಷಮದಲ್ಲಿ ಮಾಜಿ ನಡೆಸಿ ಪಂಚನಾಮೆ ಮಾಡಿ ಇದನ್ನು ಸೀಜ್ ಮಾಡಿ ಪೊಲೀಸ್ನವ್ರಿಗೆ ನಾವು ಕಂಪ್ಲೇಂಟ್ನ ಕೊಡ್ತೀವಿ. ಈ ಇಲ್ಲಿಗಲ್ ಚಟುವಟಿಕೆ ಯಾರು ನಡೆಸ್ತಾ ಇದ್ದಾರೆ ಅವ್ರನ್ನ ಪತ್ತೆ ಮಾಡಿ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀವಿ. ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಇದು. ನಮ್ಮಲ್ಲಿ ಇದು ರೋಡಿಗಿಂದ ಒಳಗಿರೋದಿಂದ ಯಾರೂ ಇಲ್ಲಿ ಬಂದು ನೋಡಿರಲ್ಲ. ಇನ್ಮೇಲೆ ಈ ಥರದ ಏನಾರು ಆಗ್ದಂಗೆ ನಾವು ಎಚ್ಚರಿಕೆ ಅಲ್ಲ, ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಇನ್ಮೇಲೆ ನೋಡ್ಕೋಬೇಕಾದ್ರೆ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ, ಮಾಡ್ತೀವಿ. ಇದು ಬಿಲ್ಡಿಂಗ್ ಹಳೇದಿದೆ, ಇದು ಸುಮಾರು ದಿನದಿಂದ ನಡೀತದೆ ಅಂತ ಕಂಡುಬರ್ತದೆ. ಇದು ನೋಡಿದಂಥ ಸಂದರ್ಭದಲ್ಲಿ ಆ ಥರ ಕಾಣ್ತಾ ಇದೆ. ಅದು ನಮ್ಮ ಮಾಹಿತಿ ಕೊಟ್ಟದ್ರಿಗೆ ಸುಮಾರು ಧನ್ಯವಾದಗಳು ಅಂತ ಹೇಳ್ತಾ ಇದ್ವಿ ಈ ಸಂದರ್ಭದಲ್ಲಿ. ಅದನ್ನು ನಾವು ಈಗ ಎಲ್ಲನ ಸೀಜ್ ಮಾಡಿ ಮಾಜರ್ ಮಾಡಿ ಆ ವ್ಯಕ್ತಿ ಮೇಲೆ ಕಂಪ್ಲೇಂಟನ್ನು ಲಾಡ್ ಮಾಡ್ತೀವಿ. ವ್ಯಕ್ತಿ ಯಾರೋದ್ರಿಂದ ಪೊಲೀಸವ್ರು ಕಂಪ್ಲೇಂಟ್ ತೊಗೊಂಡ್ಮೇಲೆ ಪತ್ತೆ ಮಾಡ್ತಾರೆ. ಈಗ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, IO ಪೊಲೀಸ್ ಆಗ್ತಾರೆ, ಅವರು ಮುಂದೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ನಾವು ಈ ಲ್ಯಾಂಡು ಯಾರ್ದು ಅಂತ ಹೇಳಿ ಅವ್ರಿಗೆ ಈ ಥರದ್ದು ಅಂತ ಇಲ್ಲಿ ಮಾಜರ್ ಒಳ್ಳೆಯದು ಕೇಳ್ಕೊಳ್ತೀವಿ. ಹೇಳಿದ ಸಂದರ್ಭದಲ್ಲಿ IO ಅವರು ಇಲ್ಲ ಸರ್, ಇದು ನಮ್ಮ ಗಮನಕ್ಕೆ ಬಂದಿರಲಿಲ್ಲ, ನಾನು ಯಾಕೆಂದ್ರೆ ಹೊಸಬಾಗಿರೋದ್ರಿಂದ ಇಲ್ಲಿಗೆ ಬಂದಿರಲಿಲ್ಲ, ನೋಡ್ತೀವಿ ಕ್ರಮ ತಗೊಳ್ಳಿ ಸರ್. ನಾವು ಅವರು ಭಾಗಿಯಾಗಿದ್ದಾರೆ ಅಂತ ನಾವು ಹೇಳೋಕ್ಕಾಗಲ್ಲ ಇವಾಗ, ಅದು ಪರಿಶೀಲನೆ ನಂತರ IO ಗೊತ್ತಾಗುತ್ತೆ, ಆನಂತರ ಮಾಡಬೇಕಾಗುತ್ತೆ.